ಕಂಪ್ಲೇಂಟ್ ಕೊಡೋದು ಕನ್ಫರ್ಮ್ ಅಥವಾ ಇನ್ನೊಂದ್ ಎರಡು ವಾರ ಬಿಟ್ಟು ಮತ್ತೆ ಮಾತುಕತೆ ಸಮಾಧಾನ ಮಾಡುವಂತ ಪ್ರಯತ್ನ ಆದ್ರೆ ಬಗೆಹರಿಸ್ಕೊಳ್ತೀನಿ. ಚರ್ಚಿ ಮಾತಾಡಿ ಕೂತ್ಕೊಳ್ಳೋದು ತಪ್ಪಾಗಿ ಅಂತ ಕೇಳ್ಕೊಳ್ಳೋಂತ ವಿಷಯನೇ ಅಲ್ಲ. ಯಾಕೆಂತಂದ್ರೆ ನಾವೆಲ್ಲ ಪ್ರೊಡ್ಯೂಸರ್ಸ್ಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ಗಳು ಬಂದಿದ್ದು ಯಾರು ಆಟಾಡೋಂತ ಊರಿಲ್ಲ, ಎಲ್ಲರೂ 50 ವರ್ಷ ಬೀಜ ಇದೆ, ನಮಗೂ ಕೂಡ ಜವಾಬ್ದಾರಿ ಬಿಟ್ಟರೆ ಅಂತ ಒಂದು ಸಂದರ್ಭದಲ್ಲಿ ಏನು ಗಲಾಟೆ ಇಲ್ಲ. 5 ನಿಮಿಷ ಮುಂಚೆ ನನ್ನ ಹತ್ರ ಮಾತಾಡ್ಕೊಂಡು ಡ್ಯಾನ್ಸರ್ ಜೊತೆಗೆ ನಿಂತ್ಕೊಂಡ ಎಲ್ಲ ಕೂಡಾಡೋದೆಲ್ಲ ವಿಡಿಯೋ ಇದೆ. ಅಂತ ಸಂದರ್ಭದಲ್ಲಿ ಅಷ್ಟು ಬೇಗನೆ ಅವನು ಎಷ್ಟು ಯಾಕೆ ಈ ತರ ಮಾಡುವ ಅನ್ನೋದು ಕೂಡ ನಮ್ಗೆ ಇನ್ನೂ ಇವತ್ತು ಇನ್ನೂ ಕೂಡ ನಮ್ಗೆ ಚುನಾವಣೆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಅನ್ನುವಂತ ವಿಚಾರ ನಮಗೂ ಬಂದಿದೆ. ಚುನಾವಣೆಗೋದಕ್ಕೂ ಸಂಬಂಧನೇ, ಚುನಾವಣೆ ವಿಷಯನ ಬರಲಿಲ್ಲ. ಸತೀಶ್ ಒಂದು ಸತೀಶ್ ಸತೀಶ್ ಈ ಎರಡು ವಿಚಾರ ಚುನಾವಣೆದಾಗ್ಲಿ ಅಥವಾ ಬೈಲ ಆಗಲಿ ಇವೆರಡು ವಿಚಾರ ಅಲ್ಲಿ ಬರಲೇ ಇಲ್ಲ, ಈ ಸಂಬಂಧನೇ ಇಲ್ಲ. ಲಕ್ಷ್ಮೀನಾರಾಯಣ ಅದ್ ನಾನ್ ನೋಡಿದೆ, ನಾನ್ ನೋಡಿದೆ ಕರ್ತವ್ಯ ನಂದು. ನಾನ್ ಬಿಡ್ಸಕ್ ಹೋದೆ ಅಷ್ಟೇನೆ, ಅವ್ರ ಬ್ಯಾಟ್ ಪೊಸಿಷನ್ ಹಿಂಗಿದ್ರು ಸತ, ಅವ್ರ ರಥ ಅವ್ರ ಬಂದು ಹಿಂಗಿದ್ರು. ನಾನ್ ಡೈರೆಕ್ಟ್ ಆಗಿ ಹಿಂಗ್ ಲೆಫ್ಟ್ ಇಂದ ಹೋಯ್ ತಕ್ಷಣ ಸರ್, ಈಗ ತಪ್ಪು ಮಾಡಿದವರು ನುಣ್ಚ್ಕೊಳ್ಳೋದಕ್ಕೆ ಏನೇನೋ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮೀಡಿಯಾದಲ್ಲಿ ಏನು ಅವ್ನು ಹೇಳಿದ ನಾವು ಎಲ್ಲ ಸುಳ್ಳು, ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಏನೂ ಇಲ್ಲ, ಯಾರೂ ಇಲ್ಲ, ಆ ಎರಡು ವಿಚಾರಗಳು ಇಲ್ಲ. ಯಾಕಂದ್ರೆ ನನ್ನ ನಮ್ಮ ತಂದೆ ಒಂದು ಸಾಕಿ ನನ್ನ ಇತಿಹಾಸ 56 ವರ್ಷದಲ್ಲಿ ನಾನು ಒಂದೇಟು ನನ್ನ ಒಡಿಸ್ಕೊಟ್ಟಿರೋದು ನನ್ಗೆ ಗೊತ್ತಿಲ್ಲ ಸರ್, ನನ್ ಇನ್ನು ನೆನಪೇ ಇಲ್ಲ. ನಮ್ಮ ಅಪ್ಪ ಸರ್ ಈಗ ಸುದ್ದಿ ಬಂದಿರೋದು ಪ್ರಕಾರ ಯಾವ ರೀತಿ ಇದ್ರು ಈ ಮೂಗೆ ಓಪನ್ ಆಗ್ತಿತ್ತು ಸರ್, ಹಿಂಗೆ ಅಂತ ಕೋಪ ಅವ್ನ ನಾವೇನ್ ಮಾಡಿದೀವಿ ಅಂತ ಅರ್ಥ ಆಗಿದೆ ಗಣೇಶ್. ಈಗ ಅಂತ ಕೋಪ ಬರಕ್ಕೆ ಒಂದು ಎಲ್ಲರೂ ಕೂಡ ಪಾರ್ಟಿ ಮಾಡಿದ್ರಿ, ಎಲ್ಲರೂ ಕೂಡ ಸಹಜವಾಗಿ ಇದ್ರಿ, ಆತನ ಅಲ್ಲಿ ಅಷ್ಟೊಂದು ಅಗ್ರೆಸಿವ್ನೆಸ್ ಇನ್ನೇನು ಅಂದ್ರೆ ಈಗ ಡೈರೆಕ್ಟ್ ಕೇಳ್ತಾ ಇದ್ರೆ ನಮ್ಮ ಮಾರಕ ಅವಸ್ಥೆ ಏನಾದ್ರು ತಗೊಂಡಿದ್ವಿ ನನ್ ಮನ್ಸಿಗೆ ನನಗೆ ಎಷ್ಟು ತಾಕತ್ ಇದೆ ನಾನು ಅಷ್ಟೇ ಕುಡಿಯೋ ಸರ್, ಹಂಗಂತ ನನ್ ಕೆಳಕ್ ಬಿಡೋದಕ್ಕೆ ಆಗಲ್ಲ. ನಾನೊಂದು ಪ್ರತಿಷ್ಠೆ ಆಗಿರುತ್ತೆ ಅಂತಾನು 9 ಗಂಟೆಗೆ ಬಸ್ ಅಲ್ಲಿ ಎಲ್ಲಾರು 2 ಬಸ್ಸಲ್ಲಿ ಹತ್ತದಾಗ್ಲೇನೆ 9-7 ಗಂಟೆಗೆ ನಾವು ಹೋಗಿ ರೀಚ್ ಆಗಿದ್ದೆ. 6:30-7 ಗಂಟೆ ಚರ್ಚೆನೇ ಆಗಿಲ್ಲ ಕ್ಲಿಯರ್ ಆಗಿ ಹೇಳಿದಾರೆ. 9 ಗಂಟೆ ಒಳಗೆ ಎಲ್ಲ ಡ್ರಿಂಕ್ ಸ್ಟಾಪ್, 10 ಗಂಟೆ ಒಳಗೆ ಊಟ ಸ್ಟಾಪ್. ಬೆಳಗ್ಗೆ ಎದ್ದು ಎಲ್ಲರೂ ಇಂತಿಂತ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಮಲ್ಕೋಬೇಕು ಅಂತ ಕ್ಲಾರಿಟಿಯಾಗಿ ಅಧ್ಯಕ್ಷರು ಕೂಡ ಎಲ್ಲ ಮುಂದೆ ಹೇಳಿದ್ರು. ಅದು ಕೂಡ ಯಾವ್ದಾದ್ರು ವಿಡಿಯೋ ಪ್ರಕಾರ ಗಣೇಶ್ ಸರ್, ಈಗ ಎಲ್ಲಕ್ಕೂ ವಿಡಿಯೋ ಸಾಕ್ಷಿ ಇದೆ ಅಂತಂದ್ರಲ್ಲ ನೀವು ಅಲ್ಲಿ ಜಗಳ ಆಡಿರೋದಕ್ಕೆ ಎಲ್ಲದಕ್ಕೂ. ಸೊ ಹಂಗಾಗಿ
ಎಲ್ಲದಕ್ಕೂ ಪ್ರೂಫ್ ಇದೆ ಅಂತಂದ್ಮೇಲೆ ಇವಾಗ ನೀವು ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಕ್ ಹೋಗ್ತಿದ್ರಲ್ಲ, ಅದಕ್ಕೆ ವಿತ್ ವಿಡಿಯೋ ಪ್ರೂಫ್ ನೀವು ಲಾಡ್ಜ್ ಮಾಡ್ತಿದ್ದೀರಾ? ಇಲ್ಲ, ವಿಡಿಯೋ ಪ್ರೂಫ್ ಅಲ್ಲಿಂದ ಇಸ್ಕೊಂಡ್ಬರ್ತೀನಿ, ಸಿ ಸಿ ಟಿವಿ ಇದೆ ಅಲ್ಲಿ. ಸರಿಗಾ, ಸಿ ಸಿ ಟಿವಿ ಫುಟೇಜ್ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಕೊಡ್ತೀನಿ. ನನಗೆ ಪೊಲೀಸ್ ಕಂಪ್ಲೇಂಟ್ ಫುಟೇಜ್ ಕೊಡ್ತಿದ್ದ ಲಾಡ್ಜ್ ನಡೆಯೋರೆ, ಎರಡು ಲಾಡ್ಜ್ ಕಂಪ್ಲೇಂಟ್ ಇದೆ, ಲಾಡ್ಜ್ ಕಂಪ್ಲೇಂಟ್ ನಿನ್ನೆ ಇಲ್ಲ, ಅವರು ನಿನ್ನೆ ಟ್ರೀಟ್ಮೆಂಟ್ ಕೊಡ್ಸಲ್ಲ ಬೆಂಗಳೂರು ಬಂದರು. ಹೆವಿ ಸ್ಟಿಚ್ ಬಿಡಿಂಗ್ ಇದ್ದಲ್ಲ, ರಥಾವರಣ ಒಂದು ಗಲಾಟೆ ಸ್ಪಾಟಲ್ಲೇ ಇಲ್ಲ. ಯಾರಿಗೆ ಒಂದು ಕಂಪ್ಲೇಂಟ್ ಕೊಡಿ, ಹೆಂಗೆ ಕೊಡೋದು ಅಂತ ನಾವು ಕೇಳಿದ್ರು. ಕಂಪ್ಲೇಂಟ್ ಕೊಡಲು ಕೂಡ ಇಲ್ಲ, ಯಾರು ಕಂಪ್ಲೇಂಟ್ ಕೊಡಿ ಫುಟೇಜ್ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡೆ ಅಂತ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ ಅಧ್ಯಕ್ಷ. ಈಗ ಇಷ್ಟ ಆಗಿರೋದಂತೂ ದೇವ್ರ ದಯೆಯಿಂದ ಇಷ್ಟ ಆಗಿದೆ, ಓಕೆ. ಏನೋ ಜೀವಹಾನಿ ಆಗಿದ್ದು ಯಾರು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಇರುವಂತ ವ್ಯಕ್ತಿಗಳು ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಅವ್ರು ನಿಮ್ ಜೊತೆ ಬಂದೇ ಇಲ್ಲ, ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿಲ್ಲ, ಕರೆದಿಲ್ಲ, ಸಭೆಗೆ ಏನೂ ಇಲ್ಲ, ಅಂತ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಜಗಳ ಆಗಿದೆ. ಇದಕ್ಕೆ ಏನು ಉತ್ತರ ಕೊಡಿಲ್ಲ ಅವರು? ನಮ್ಗೆ ನಮ್ಗೆ ಗಣೇಶ್ ನಾನು ರಿಕ್ವೆಸ್ಟ್, ಅಲ್ಲಿ ಗೋವಾದ್ರು ಎತ್ತಿರೋ ಫೋನ್ ಬಂದಾಗ ತಾವು ಬನ್ನಿ ಅಟೆಂಡ್ ಮಾಡಿದ್ರು, ಊಟ ಮಾಡ್ಕೊಂಡು ಹೋಗಿ ಅಂತ. ಅಲ್ಲ ಗೊತ್ತಿಲ್ಲ ಸರ್, ಸರ್ ಹಣೆ ಬರ ಸರ್, ನಮ್ಮ ಹಣೆ ಬರ ಸರ್, ಬ್ಯಾಡ್ ಟೈಮ್ ಅಷ್ಟೇ, ಬ್ಯಾಡ್ ಟೈಮ್. ಯಾವ್ದೋ ಗ್ರಾಚಾರ ನಾನು ನೋಡಿಲ್ಲ, ನಮ್ಮ ಸದಸ್ಯರು ಅವನು ಮೂರ್ನಾಲ್ಕು ಸಿನಿಮಾ ಮಾಡಿದ್ದಾರೆ, ಅವ್ನು ದೊಡ್ಡ ಹಿಟ್ ಪಿಕ್ಚರ್ ಕೊಟ್ಟಿದ್ದಾನೆ, ಅದಕ್ಕೆ ಅವ್ನು ಫೋನ್ ಮಾಡ್ದ, ಅಲ್ಲಿ ನಾವು ಅಟೆಂಡ್ ಮಾಡಿ ಅಂತ ಕರೆದಿದ್ದ. ಹೌದು, ಅವ್ರು ಲೇಟ್ ಆಗೋದು ಸರ್, ಸರ್ ಸರ್ ಆಗೋದು ಆಗ್ಬಿಡಿ ಸರ್, ಏನು ಆಗಬೇಕು ಅಂತ ಯಾರು ಉದ್ದೇಶಕ್ಕೂ ಮಾಡಿಲ್ಲ, ಇಟ್ ಹಸ್ ಹ್ಯಾಪನ್ಡ್. ಅದನ್ನ ಯಾವ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ನಾನು ಒಳ್ಳೆ ಊಟ ಮಾಡ್ತಾ ಇದ್ದೀನಿ ಸರ್, ನಾನು ನೋಡ್ತಾ ಇದ್ದೀನಿ. ಇಬ್ರು ಏ ಅರ್ಜೆಂಟ್ ಮಾಡ್ಬೇಡಪ್ಪ ಊಟ ಮಾಡಿ, ಯಾಕೆ ಆರಾಮಾಗಿ ಜಾಲಿಯಾಗಿ ಊಟ ಮಾಡ್ಕೊಂಡು ಬರ್ಕೋ ಅಂತ ಅಷ್ಟು ಮಾತ್ರ ರಥಾವರ ಚಂದ್ ಮಂಜು ಅವ್ರು ಹೇಳಿದ್ರು. ತಿಳಿಸಿ ಕೇಳಿ, ನಾ ಕೇಳ್ಕೊಂತ ಇದ್ದೆ ಸರ್. ಹೇಳಿ ಹೇಳಿ ಸರ್, ತಗೊಳ್ತೀವಿ ಅಂತ. ಖಂಡಿತ ಖಂಡಿತ ಅವರು ಸರ್, ಖಂಡಿತ ಅವರು ಆಗೋಗಿದೆ, ಆಫೀಸ್ ನೋಡ್ ಪ್ರಿಪೇರ್ ಆಗಿದೆ. ಅದೇನು ಮಾಡ್ಬೇಕು ಅಂತ ಇವತ್ತೇ ಅನೌನ್ಸ್ ಮಾಡಿ ಇವತ್ತೇ ಕ್ಲೋಸ್ ಮಾಡ್ತೀನಿ. ಇಲ್ಲ ಹೇಳಿ ಸರ್, ಇಲ್ಲ ಹೇಳ್ತೀರಿ ಸರ್. ಈ ಒಂದು ಮಾಡಿದಾಗ ನಾನು ಬರೀ ಜನ ಮಾತ್ರ ಇಲ್ಲ, ಇಡೀ ವಾಣಿಜ್ಯ ಮಂಡಳಿಯ 52 ಜನನು ಸಾಕ್ಷಿ ಇದ್ದಾರೆ ಸರ್. ಯಾಕಂತಂದ್ರೆ ಎಲ್ಲರೂ ಅದೇ ಹಾಲ್ ಅಲ್ಲಿ ಇದ್ದಿದ್ದು, ಅದು ಹೊರಗಡೆ ಹೊರಗಡೆ ಪಾರ್ಕ್ ಅಲ್ಲ, ಸೆಕೆಂಡ್ ಫ್ಲೋರ್ ಹಾಲ್. ನೋಟಿಸ್ ಕೊಟ್ಟಿದೀವಿ, ನೋಟಿಸ್ ಕೊಟ್ಟು ಮಾಡ್ಕೊಂಡು ಮಾಡಿದ್ರೆ ಆಕ್ಷನ್ ಇದಾಗಿದೆ, ಇದು ಪ್ರಾಕ್ಟಿಕಲ್ ಮಾಡ್ಬಿಡಿ ಅಲ್ಲ ಸರ್, ನಾವು ಟೇಕ್ ಆಕ್ಷನ್ ಸರ್. ಸರ್ ಈಗ ಒಂದು ನಿಮಿಷ, ಒಂದೇ ನಿಮಿಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.